ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಇದೀಗ ಬಂದಿರುವಂತ ಮೂರು ಹೊಸ ಕಂಡೀಷನ್ಗಳು ಹೌದು ಸ್ನೇಹಿತರೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರೋದಕ್ಕೆ ಕೊನೆಯ ದಿನಾಂಕ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿರುವ ಪ್ರಕಾರ ಶನಿವಾರದ ಒಳಗಡೆ ಶನಿವಾರ ಲಾಸ್ಟ್ ದಿನ ಅಷ್ಟೊಳಗಡೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಹಾಕ್ತೇವೆ ಅಂತ ತಿಳಿಸಿದ್ರು ಈಗ ಮೂರು ಹೊಸ ಕಂಡೀಷನ್ ಗಳಿವೆ ಈ ಒಂದು ಮೂರು ಹೊಸ ಕಂಡೀಷನ್ ಗಳ ಬಗ್ಗೆ ಮಾಹಿತಿಯನ್ನ ನೀವು ತಿಳ್ಕೊಳ್ಳೇಬೇಕು ಅಂದ್ರೆ ಈ ಮೂರು ಕೆಲಸಗಳನ್ನ ಕೂಡ್ಲೇ ಮಾಡ್ಬೇಕು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತವ್ರಿಗೆ ಇವತ್ತು ಕೊನೆ ದಿನಾಂಕ ಆಗಿರುತ್ತೆ ಅಂದ್ರೆ ಇವತ್ತು ಹಣ ಬಂದಿಲ್ಲ ಅಂದ್ರೆ ನಿಮಗೆ ಮುಂದೆ ಹಣ ಬರೋದು ಡೌಟ್ ಇರುತ್ತೆ ಹೌದು ಸ್ನೇಹಿತರೆ ಮೂರು ಹೊಸ ಕಂಡೀಷನ್ ಗಳನ್ನ ತಿಳಿಸ್ಕೊಡ್ತೀನಿ ಕೂಡ್ಲೆ ಇವತ್ತ ನಿಮಗೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ಈ ಮೂರು ಕೆಲಸಗಳನ್ನ ಕೂಡ್ಲೇ ಕಡ್ಡಾಯವಾಗಿ ಮಾಡಿಕೊಳ್ಳಿ ಯಾಕಂದ್ರೆ ಇವತ್ತು ಬಿಟ್ರೆ ನಿಮಗೆ ಹಣ ಬರೋದು ಗ್ಯಾರಂಟಿ ಇಲ್ಲ ಇವತ್ತು ಹಣ ಬರಲೇಬೇಕು ಹಾಗಾದ್ರೆ ಬನ್ನಿ ಈ ಒಂದು ಮೂರು ಹೊಸ ಕಂಡೀಷನ್ ಗಳು ಏನು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಯಾರು ಪಡೆದಿಲ್ಲ ಅಂತವರು ತಪ್ಪದೆ ಈ ಒಂದು ಮಾಹಿತಿಯನ್ನ ನೋಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇನ್ನೂ ನಿಮಗೆ ಬಂದಿಲ್ಲಪ್ಪ ಅಂತಂದ್ರೆ ಇವತ್ತ ಕೊನೆಯ ದಿನಾಂಕ ಆಗಿರುತ್ತೆ ಕೂಡ್ಲೇ ಈ ಒಂದು ಮೂರು ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಿಕೊಳ್ಳಿ ಹಾಗಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಮೊದ್ಲೆ ಒಂದು ಮೂರು ಹೊಸ ಕಂಡೀಷನ್ಗಳು ಅಂತ ಹೇಳಿದೆ ಅದರಲ್ಲಿ ಮೊದ್ಲೆ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯಾ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು ಹೌದು ಸ್ನೇಹಿತರೆ ನಿಮಗೆ ಗೊತ್ತಿದೆ ಒಂದು ಟೋಲ್ ಫ್ರೀ ನಂಬರ್ ಇದೆ ಸ್ಕ್ರೀನ್ ನಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಟೋಲ್ ಫ್ರೀ ನಂಬರ್ ಗೆ ನೀವೇನ್ ಮಾಡಬೇಕು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಎಸ್ ಎಂ ಎಸ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯಾ ಇಲ್ಲ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ ಒಂದು ವೇಳೆ ನಿಮಗೆ ಇನ್ನೂ ಇನ್ನು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ ನೀವು ಕೂಡಲೇ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಂತ ಮೆಸೇಜ್ ಬಂದಿದ್ರೆ ನೀವೇನ್ ಮಾಡಬೇಕು ನಿಮ್ಮ ಹತ್ತಿರದ ಗ್ರಾಮವನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಬಾಪೂಜಿ ಕೇಂದ್ರಗಳಲ್ಲಿ ಹೋಗಿ ನೀವು ಗೃಹಲಕ್ಷ್ಮಿಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಇದು ಮೊದಲನೇ ಕಂಡೀಷನ್ ಇನ್ನು ಎರಡನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ನಿಮ್ಮ ಆಧಾರ್ ಸೀಡಿಂಗ್ ಆಗಿರ್ಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ಬೇಕು ಆಗಿದ್ರೆ ಮಾತ್ರ ನಿಮ್ಮ ಒಂದು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆಯಲ್ಲ ಅಂತ ತಿಳ್ಕೊಬೇಕಾದ್ರೆ ನಾನು ಆಲ್ರೆಡಿ ವಿಡಿಯೋ ಒಂದು ಮಾಡಿದಿನಿ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆ ಒಂದು ವಿಡಿಯೋನ ನೋಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದೆಯಾ ಇಲ್ಲ ಅನ್ನೋದನ್ನ ತಿಳ್ಕೊಬಹುದು ಲಿಂಕ್ ಆಗಿದ್ರೆ ಯಾವ ಬ್ಯಾಂಕ್ ಅಕೌಂಟ್ ಗೆ ಆಗಿರುತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಇನ್ನು ಮೂರನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಇ ಕೆ ಸಿ ಆಗಿರ್ಲೇಬೇಕು ಹೌದು ಸ್ನೇಹಿತರೆ ಇ ಕೆ ಸಿ ಆಗಿರ್ಬೇಕು ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಮನೆಯ ಮುಖ್ಯಸ್ಥರ ಹೆಸರು ಏನಿರುತ್ತೆ ಮಹಿಳೆ ಆಗಿರ್ಬೇಕು ಮನೆಯ ಮುಖ್ಯಸ್ಥರ ಕಾಲಂನಲ್ಲಿ ಮಹಿಳೆ ಇರಬೇಕು ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಇ ಕೆ ಸಿ ಆಗಿಲ್ಲ ಅಂತಂದ್ರೆ ಮುಖ್ಯಸ್ಥರ ಕಾಲಂನಲ್ಲಿ ಮಹಿಳೆ ಹೆಸರು ಇಲ್ಲಪ್ಪ ಅಂತಂದ್ರೆ ನೀವು ನಿಮ್ಮ ಹತ್ತಿರದ ಗ್ರಾಮವನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಬಾಪೂಜಿ ಕೇಂದ್ರಗಳಲ್ಲಿ ಹೋಗಿ ಇ ಕೆ ಮಾಡೋದು ಪ್ರಾರಂಭ ಇದೆ ಇ ಕೆ ಮಾಡಬಹುದು ಜೊತೆಗೆ ಮುಖ್ಯಸ್ಥರ ಕಾಲಂನಲ್ಲಿ ಬೇರೆ ಒಂದು ಗಣಮಕ್ಕಳ ಒಂದು ಹೆಸರು ಇತ್ತು ಫೋಟೋ ಇತ್ತು ಅಂತಂದ್ರೆ ಅದನ್ನು ಕೂಡ ನಿಮ್ಮ ಒಂದು ಬದಲಾವಣೆಯನ್ನ ಮಾಡೋದಕ್ಕೆ ಈಗ ಅವಕಾಶ ಇದೆ ಅಂದ್ರೆ ಈ ಮೂರು ಕೆಲಸಗಳನ್ನ ನೀವು ಕಡ್ಡಾಯವಾಗಿ ಕೂಡಲೇ ಇವತ್ತ ಮಾಡಿಕೊಂಡಿರಪ್ಪ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಇಲ್ಲ ಅಂದ್ರೆ ನೀವು ಈ ಕೆಲಸ ಮಾಡಿಲ್ಲಪ್ಪ ಅಂತಂದ್ರೆ ನಿಮಗೆ ಹಣ ಬರೋದು ಗ್ಯಾರಂಟಿ ಇಲ್ಲ